ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹೊಸ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಲೂ ಸ್ನ್ಯಾಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ. ಇದು ಒಂದು ಒಳ್ಳೆ ರೆಸಿಪಿ ಮಕ್ಕಳಿಗೆಲ್ಲ, ಬರೀ ಹೆಂಗಂದ್ರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ಆಲೂ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು 3 ಮೀಡಿಯಂ ಸೈಜಿನ ಆಲೂಗಡ್ಡೆನ ಕುದಿಸಿ ಮೇಲಿನ ಸಿಪ್ಪೆನ ತೆಗೆದಿಟ್ಕೊಂಡೇನಿ. ಇದನ್ನ ಪುಡಿ ಮಾಡ್ಕೊಳ್ಬೇಕಾಗ್ತೈತಿ. ಈಗಾಗಲೇ ನಾನು ಪುಡಿ ಮಾಡಿಟ್ಕೊಂಡೇನಿ. ಈ ಪುಡಿ ಮಾಡಿಟ್ಕೊಂಡಿರೋ ಆಲೂಗಡ್ಡೆಗೆ 1-2 ಚಮಚದಷ್ಟು ಚಿರೋಟಿ ರವೆನ ಹಾಕ್ತೀನಿ. 1/2 ಕಪ್ನಷ್ಟು ಬ್ರೆಡ್ ಕ್ರಮ್ಸು ಅಥವಾ ಫ್ರೆಶ್ ಆಗಿರೋ ಬ್ರೆಡ್ನ ನಾವು ಮಿಕ್ಸರ್ನೊಳಗೆ ಪುಡಿ ಮಾಡಿ ಅದನ್ನು ಕೂಡ ಹಾಕೋಬೋದು, ಯಾಕಂತಂದರೆ ಇದು ಆಲೂಗಡ್ಡೆ ಜೊತೆ ಸರಿಯಾಗಿ ಬ್ಲೆಂಡ್ ಆಗಲಿ ಅಂತ. ಆಮೇಲೆ ಜಾಸ್ತಿ ಆಲೂಗಡ್ಡೆನ ಹಾಕಿರೋದ್ರಿಂದ ಇದು ಎಣ್ಣೆ ಎಲ್ಲ ಹೀರ್ಕೊಂಬಿಡ್ತೈತಿ. ಅದು ಎಣ್ಣೆ ಕಡಿಮೆ ಹೀರ್ಕೋಬೇಕಂದ್ರೆ ಇವೆಲ್ಲ ಪದಾರ್ಥನ ಹಾಕ್ಕೋಬೇಕಾಗ್ತೈತಿ. ಈಗ ಒಂದು 4 ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕ್ತೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೋಬೋದು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಅಂದರೆ ಎಣ್ಣೆ ಜಾಸ್ತಿ ಹೀರ್ಕೋಬಾರ್ದಂತ ಹಾಕೋ ಉದ್ದೇಶ ಇದು. ಒಂದು 1/2 ಚಮಚದಷ್ಟು ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ 1/2 ಚಮಚದಷ್ಟು ಚಾಟ್ ಮಸಾಲ ಹಾಕ್ತೀನಿ. ಇವಿಷ್ಟನ್ನು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೇನು ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲೂಗಡ್ಡೆಯೊಳಗೆ ಆಲೂಗಡ್ಡೆ ಮೆತ್ತಗೆ ಬೆಂದಿರ್ತೈತಿ. ಅದ ಇದ್ರೊಳಗನ ನಾವು ಕಲಿಸ್ಕೋಬೋದು ಗಟ್ಟಿಯಾಗಿ. ಇದನ್ನ ನೀರು ಹಾಕಿದ್ರೆ ಅದು ಮೆತ್ತಗೆ ಆಗಿಬಿಡ್ತೈತಿ, ನೀರೆಲ್ಲ ಬಿಟ್ಕೊಂಡು ಮೆತ್ತಗೆ ಆಗಿಬಿಡ್ತೈತಿ ಹಿಟ್ಟು ಸ್ವಲ್ಪ ಜಲ್ದಿನ. ಅದ್ರ ಸಲುವಾಗಿ ನಾವು ಇದನ್ನ ಹಿಟ್ಟಿಗೆ ನೀರು ಹಾಕೋ ಅವಶ್ಯ ಇಲ್ಲ, ಇದು ಗಟ್ಟಿಯಾಗಿ ಕಲಸಿಟ್ಕೊಂಡೇನಿ. ಈಗ ಕಲಸಿರೋದನ್ನ ನಾವು ಚಪಾತಿ ಥರ ಉದ್ಕೊಳ್ಬೇಕಾಗ್ತೈತಿ. ನಾನು ಇಲ್ಲಿ 2 ಭಾಗನ ಮಾಡಿ ಚಪಾತಿ ಥರ ಒಂದು ಸ್ವಲ್ಪ ದಪ್ಪ ಸೈಜ್ನೊಳಗೆ ಉದ್ಕೊಳ್ತೀನಿ. ಒಂಚೂರು ಅಕ್ಕಿ ಹಿಟ್ಟನ್ನ ಹಚ್ಚಿ ಉದ್ಕೋಬೋದು. ಹಿಟ್ಟು ಗಟ್ಟಿಯಾಗಿದ್ದರೆ ಉದ್ದದಕ್ಕೆ ಬರ್ತೈತಿ, ಇಲ್ಲಾಂದ್ರೆ ನಾವು ಇದನ್ನ ರೋಲ್ ಮಾಡೋದು ಸ್ವಲ್ಪ ಕಷ್ಟನ ಆಗ್ತೈತಿ, ಲಟ್ಟಣ್ಗೆ ಹಿಟ್ಟು ಹತ್ಕೊಂಡ್ಬಿಡ್ತೈತಿ. ಆದಷ್ಟು ನಾವು ಸ್ವಲ್ಪ ಗಟ್ಟಿಯಾಗಿನ ಹಿಟ್ಟು ಕಲಿಸ್ಕೋಬೇಕು. ಈಗ ಇದನ್ನ ಚಪಾತಿ ಥರ ಸ್ವಲ್ಪ ದಪ್ಪ ಸೈಜ್ನಲ್ಲೇ ಉದ್ದಿ, ನಿಮಗೆ ಒಂದು ಬಾಟ್ಲಿ ಮುಚ್ಚುಳ್ಕಿ ಸಹಾಯದಿಂದ ನಾವಿಲ್ಲಿ ರೌಂಡ್ ಶೇಪಾಗಿ ನಿಮ್ಗೆ ಬೇಕಾದಂಥ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು. ಜಾಸ್ತಿ ದಪ್ಪನೂ ಉದ್ಕೊಳಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ತೆಳ್ಗನೂ ಉದ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಮೀಡಿಯಮ್ ಸೈಜ್ನೊಳಗೆ ಉದ್ಕೋಬೇಕು. ನಾನೀಗ ಇಷ್ಟು ಸ್ವಲ್ಪ ಜಾಸ್ತಿ ದಪ್ಪನೂ ಉದ್ಕೊಂಡಿಲ್ಲ ಇದನ್ನ. ಈಗ ನಾನು ಇಂಗಿನ ಡಬ್ಬಿ ಇರ್ತೈತಲ್ಲ ಅದ್ರ ಮುಚ್ಚುಳಿಕೆ ಸಹಾಯದಿಂದ ಇದನ್ನ ರೌಂಡಾಗಿ ಕಟ್ ಮಾಡ್ಕೊಳತ್ತೀನಿ. ಇದೇ ಥರ ನಾವೆಲ್ಲನೂ ಪೀಸಸ್ಗಳನ್ನು ಕಟ್ ಮಾಡ್ಕೋಬೇಕು. ಉಳಿದಿರೋ ಹಿಟ್ಟನ್ನು ಇದೇ ಥರನ ನಾವು ಮಾಡ್ಕೊಳ್ಬೇಕು. ಈಗೆಲ್ಲ ಮಾಡ್ಕೊಂಡ್ಮೇಲೆ ನಾನು ಫೋರ್ಕ್ನಿಂದ ಈ ಥರ ಚುಚ್ತಾ ಇದ್ದೀನಿ, ಯಾಕಂತಂದರೆ ಇದು ಉಬ್ಕೋಬಾರ್ದು ಅಂತ. ಉಬ್ಬಿ ಪೂರಿ ಥರ ಉಬ್ಕೊಂಡ್ಬಿಡ್ತೈತಿ, ಅದರ ಸಲುವಾಗಿ ನಾನು ಇದನ್ನ ಈ ಥರ ಮಧ್ಯೆ ಮಧ್ಯೆ ಫೋರ್ಕ್ನಿಂದ ಚುಚ್ತಾ ಇದ್ದೀನಿ, ಅದು ಉಬ್ಕೋಬಾರ್ದು ಅಂತ. ನೀವು ಮೊದಲನು ಕೂಡ ಇದನ್ನ ಫೋರ್ಕ್ನಿಂದ ಚುಚ್ಚಿ ಆಮೇಲೆ ನಾವು ಪೀಸಸ್ಗಳಾಗಿ ಕಟ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಒಂದೊಂದೇ ಈ ಥರ ಮಾಡ್ಕೊಳತ್ತೀನಿ, ನಿಮಗೆ ಹೆಂಗೆ ಅನುಕೂಲ ಆಗ್ತೈತೆ ಹಂಗೆ ಮಾಡ್ಕೊಳ್ರಿ. ಎಲ್ಲ ನಾವು ಈ ಪುರಿಗಳಿಗೂ ಇದೇ ಥರ ಹಿಂಗೆ ಮಾಡಿಟ್ಕೊಳ್ಬೇಕು ಫೋರ್ಕ್ನಿಂದ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಇದನ್ನ ಒಂದೊಂದೇ ಎಣ್ಣೆ ಒಳಗೆ ಕರಿತೀನಿ. ಸಣ್ಣ ಉರಿ ಒಳಗನ ಚಂದಾಗೆ ಬೇಯಿಸಿದ್ರೆ ಕುರುಕುರು ಅನ್ನೋ ಥರ ಆಗ್ತಾವೆ. ನಾವು ಜೋರು ಉರಿ ಇಟ್ಕೊಂಡು ಬೇಯಿಸಿದ್ರೆ ಅದು ತಿನ್ನೋವಾಗ ಸ್ವಲ್ಪ ಬಿಸಿ ಇದ್ದಾಗಲೇ ಕುರುಕುರು ಅಂತಾವೆ, ಆಮೇಲೆ ಒಂದು 5-10 ನಿಮಿಷಕ್ಕೆ ಮೆತ್ತಗೆ ಆಗ್ಬಿಡ್ತೈತಿ. ಆದಷ್ಟು ಸಣ್ಣ ಉರಿ ಒಳಗನ ಇದನ್ನ ಚಂದಾಗೆ ಬೇಯಿಸ್ಕೊಳ್ರಿ. ಎಣ್ಣೆ ಒಳಗೆ ಕರೆಕ್ಟಾಗಿ ಮೀಡಿಯಮ್ ಸೈಜಿನ ಒಂದು ಉರಿ ಒಳಗೆ ಎಣ್ಣೆ ಒಳಗೆ ಕರಿಬೇಕು. ಇವನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು. ಇದಕ್ಕೆ ಬೇಕಂದ್ರೆ ನೀವು ಅಚ್ಚಕಾರ ಪುಡಿನೂ ಕೂಡ ಹಾಕೋಬೋದು, ನಾನಿಲ್ಲಿ ಹಾಕಿಲ್ಲ, ಅದ್ರ ಬದಲಾಗಿ ಮೆಣಸಿನ ಪುಡಿ ಹಾಕೀನಿ. ನೀವು ಕೂಡ ಮನೆಯೊಳಗೆ ಈ ರೆಸಿಪಿನ ಟ್ರೈ ಮಾಡಿರಿ. ಅಥವಾ ಮೇಲೆ ಇವೇನು ನಾವೇನು ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಒಂಚೂರು ಚಿಟ್ಕೆ ಹೆಸರು ಚಾಟ್ ಮಸಾಲ, ಜೀರಿಗೆ ಪುಡಿ, ಅಚ್ಚಕಾರ ಪುಡಿನ ಉದುರಿಸಿ ಕೂಡ ತಿನ್ಬೋದು, ಅಥವಾ ಸಾಸ್ ಜೊತೆನೂ ಕೂಡ ತಿನ್ಬೋದು, ಅಥವಾ ಹಂಗನೂ ತಿನ್ಬೋದು. ನೋಡಿದ್ರಲ್ಲ ವೀಕ್ಷಕರೇ ಆಲೂ ಸ್ನ್ಯಾಕ್ಸ್ ಮಾಡೋದು ಹೆಂಗಂತ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.